केसली इन्नू नावु अवरु नावु हेळबहुदु कि सारिक तो इदु ओंदु ग्रूप एनिदे अदु यासीन आगली माज आगली इवरु एल्लरू ओंदु टेररिस्ट आर्गनाइजेशन यारदु ओंदु ग्लोबल प्रेजेंस इदे आ आर्गनाइजेशन इंद इन्फ्लुएंस आगि मत्ते इन्स्पायर आगि इदक्केल्ल अवरु माड्तिद्रु ಮತ್ತೆ ಅವರದು ಕಾಂಟ್ಯಾಕ್ಟ್ ಅಲ್ಲಿ ಒಬ್ಬ ಅರಾಫತ್ ಅಲ್ಲಿ ಅವನು ಇದು ತಿರ್ಥಲ್ಲಿ ಇದ್ದವನು ಅವನು ಅವನು ಇಮಿಡಿಯೇಟ್ ಹ್ಯಾಂಡ್ಲರ್ ಆಗಿನೋ ಇದ್ದ ಮತ್ತೆ ಅವರ ಮೇಲೆ ಅಬ್ದುಲ್ ಮತೀನ್ ತಾಹಾ ಇವನು 10/20 ಇದು ಸುದ್ಗಂಟೆ ಪಾಲಿಯಾದ ಕೇಸ್ ಇದೆ ಬೆಂಗಳೂರು ಸಿಟಿಯಲ್ಲಿ 10/20 ಅಲ್ಲಿ ಆ ಕೇಸ್ ಒಂದು ಯುಎಪಿ ಆಕ್ಟ್ ಒಂದು ಕೇಸ್ ಆಗಿರುತ್ತದೆ ಆ ಕೇಸಲ್ಲಿ ತಮಿಳುನಾಡು ಖಾಜಾ ಆ ನಂತರ ಮೊಹಮ್ಮದ್ ಪಾಸಾ ಇವರೆಲ್ಲ ಆರೋಪಿ ಇದ್ದು ಆಗಿರ್ತಾರೆ ಆ ಕೇಸಲ್ಲಿ ಇವನು ಅಬ್ದುಲ್ ಮತೀನ್ ತಾಹಾ ಅವನು ಕೂಡ ತಿರ್ಥಲ್ಲಿದವನು ಅವನು ಕೂಡ ಆರೋಪಿ ಆಗಿರ್ತಾನೆ ಅವನು 2 ವರ್ಷದಿಂದ ತಲೆ ಮರೆಸಿಕೊಂಡಿದ್ದಾನೆ ಇವರ ಮೇಲೆ ಎನ್ಐಎ 5 ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಿಸಿದ್ದಾರೆ ಸೊ ನಮ್ಮ ಈಗ ಸದ್ಯಕ್ಕೆ ಇದು ಪ್ರಕಾರ ಅವನು ಈಗ ಮೇನ್ ಹ್ಯಾಂಡ್ಲರ್ ಇದು ಆಗಿರ್ತಾನೆ ಈ ಸಾರಿಗ್ದು ಆದರೆ ಇದು ಬಿಟ್ಟು ಕೂಡ ಕೆಲವು ಜನ ಜೊತೆಗೆ ನಮ್ಮ ಈಗ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಪ್ರಕಾರ ಸಂಪರ್ಕ ಒಂದು ಇದೆ ಈಗ ಈ ಕೇಸ್ನಲ್ಲಿ ಅವನಿಗೆ ಫೈನಾನ್ಸ್ ಮಾಡಿ ಹೇಗೆ ಯಾರು ಹೇಗೆ ಆಗಿದೆ ಫೈನಾನ್ಸ್ ಯಾರು ಮಾಡಿದ್ದಾರೆ ಅಥವಾ ಇದು 2 ತಿಂಗಳ ಏನು ಅವನು ತಲೆ ಮರೆಸಿಕೊಂಡು ಇದ್ದಾನೆ ಶಿವಮೊಗ್ಗದಿಂದ ಈ ಮೈಸೂರು ಬಿಟ್ಟು ಯಾರು ಯಾರು ಅದು ಯಾವ್ಯಾವ ಕಡೆ ಶೆಲ್ಟರ್ ತಗೊಂಡಿದ್ದಾನೆ ಮತ್ತು ಯಾರು ಏನಾದರೂ ಅವನಿಗೆ ಉದ್ದೇಶಪೂರ್ವಕವಾಗಿ ಹಾರ್ಬರಿಂಗ್ ಮಾಡಿದ್ದಾನೆ ಇದು ಎಲ್ಲ ಸ್ವಲ್ಪ ನಾವು ಈಗ ನಾವು ತನಿಖೆ ಮಾಡಬೇಕಾಗತ್ತೆ ಅದರ ಸಲುವಾಗಿ ಒಂದು ಬೇರೆ ಬೇರೆ ಟೀಮ್ ನಾವು ಮಾಡಿದ್ವಿ ಒಂದು ಒಂದು ಫಾರೆನ್ಸಿಕ್ ಟೀಮ್ ಮಾಡಿದ್ವಿ ಅದು ಏನಿದೆ ಅವರು ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಇದು ಡಿಜಿಟಲ್ ಎವಿಡೆನ್ಸ್ ಅದು ಒಂದು ಮಾಡ್ತಾರೆ ಒಂದು 2 ಆಪರೇಷನ್ ಟೀಮ್ ಇದೆ ಒಂದು ಇಂಟ್ರೋಗೇಷನ್ ಟೀಮ್ ಇದೆ ಆನಂತರ ಇನ್ವೆಸ್ಟಿಗೇಷನ್ ಟೀಮ್ ಇದೆ ಡಾಕ್ಯುಮೆಂಟೇಷನ್ ಸಲುವಾಗಿ ಸೊ ಬೇರೆ ಬೇರೆ ಟೀಮ್ ನಾವು ಈಗ ನಾವು ಮಾಡಿದ್ದೀವಿ ಇನ್ನೂ ಏನಿದೆ ಇದು ಸರ್ ಇದು ನಮ್ಮ ಪ್ರಕಾರ ಬಹಳ ಡೀಪ್ ಆಗಿ ನಾವು ಮಾಡಬೇಕಾಗತ್ತೆ ಆದರೆ ನಾವು ಒಂದು ಹೇಳ್ಬೋದು ಈ ಅವ್ರದ್ದು ಗುರುತು ಪತ್ತೆ ಮಾಡಿ ಮತ್ತು ಎಲ್ಲ ಈ ಸೀಜರ್ ಏನೇ ಇದು ಮಾಡಿ ಇದು ಒಳ್ಳೆ ಕೆಲಸ ಮ್ಯಾಂಗ್ಳೂರ್ಸ್ ಪೊಲೀಸ್ ಕಮಿಷನರ್ ಮತ್ತು ನಮ್ಮ ಮೈಸೂರು ಪೊಲೀಸ್ ಕಮಿಷನರ್ ಇಬ್ಬರಿಗೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಈಗ ಒಂದು ನಮ್ಮ ಪ್ರಕಾರ ಒಂದು ಅನಾಹುತ ತಪ್ಪಿದೆ ನಾವು ಹೇಳ್ಬೋದು ಇನ್ನು ಸ್ವಲ್ಪ ಡ್ಯಾಮೇಜ್ ಆಗಿದೆ ಆದರೆ ಇನ್ನು ಇದಕ್ಕಿಂತ ಜಾಸ್ತಿ ಡ್ಯಾಮೇಜ್ ಆಗ್ಬೋದಾಗಿತ್ತು ಮತ್ತು ಒಂದು ಸ್ವಲ್ಪ 3 ತಿಂಗಳಿಂದ ಏನು ಕೋಸ್ಟಲ್ ಏರಿಯಾನಲ್ಲಿ ಒಂದು ಶಾಂತಿ ಇದೆ ಅದು ಶಾಂತಿ ನಮ್ಮ ಪ್ರಕಾರ ಇದು ಪೀಸ್ ಏನಿದೆ ನಮ್ಮ ಪ್ರಕಾರ ಅದು ಸ್ವಲ್ಪ ಅಲ್ಲಿ ಒಂದು ಸಮಸ್ಯೆ ಆಗೋದು ಚಾನ್ಸ್ ಯಾವ ರೀತಿ ಆಗಿದೆ ನಿಮಗೆ ಗೊತ್ತಿದೆ ಅದು ಸಣ್ಣ ಪುಟ್ಟ ವಿಷಯ ಕೂಡ ಇಲ್ಲಿ ಆಗಿದರೆ ಅದು ಕಮೋಷನ್ ಆಗಿ ಬರುತ್ತೆ ಅದು ಬಹಳ ಇಲ್ಲಿ ರಿಪರ್ಕಷನ್ಸ್ ಇರುತ್ತೆ ಈ ರೀತಿ ಒಂದು ಘಟನೆ ಒಂದು ಬಾಂಬ್ ಬ್ಲಾಸ್ಟ್ ಆಗಿಬಿಟ್ರೆ ಇದು ಕರಾವಳಿಯಲ್ಲಿ ಮತ್ತು ನಮ್ಮ ಪ್ರಕಾರ ವಾತಾವರಣ ಏನಿದೆ ಅದು ಉದ್ವಿಗ್ನ ವಾತಾವರಣ ಭಾಳ ಇದು ಆಗ್ತಿತ್ತು ಮತ್ತು ಭಾಳ ಸಮಸ್ಯೆಗಳು ಆಗ್ತಿತ್ತು ಸುದೈವದಿಂದ ನಾವು ಹೇಳ್ಬೋದು ಅಲ್ಲಿ ಆಟೋನದ್ದು ಆಕಸ್ಮಿಕವಾಗಿ ಬ್ಲಾಸ್ಟ್ ಆಗಿ ಬಹಳ ಜನರದ್ದು ಜೀವ ರಕ್ಷಣೆ ಆಗಿದೆ ಮತ್ತು ಅದು ಕಾನೂನು ಸುವ್ಯವಸ್ಥೆಗೆ ಏನು ಪೆಟ್ಟು ಆಗ್ತಿತ್ತು ಅದು ನಮ್ಮ ಪ್ರಕಾರ ಅದು ಆಸ್ಪದ ಅದು ಆಗಿಲ್ಲ ಅದು ನಾವು ಹೇಳ್ಬೋದು ನಮ್ಮ ಸ್ಟಾರ್ಸ್ಗೆ ಮತ್ತು ದೇವರಿಗೆ ನಾವು ಅದರ ಸಲುವಾಗಿ ಅವ್ರಿಗೆ ವಿ ಶುಡ್ ಯು ಮಸ್ಟ್ ಥ್ಯಾಂಕ್ ದೆಮ್ ಮತ್ತು ಇದು ಈಗ ಅವರದು ಚಿಕಿತ್ಸೆ ಈಗ ನಡೀತಾ ಇದೆ ನಾವು ಬೆಸ್ಟ್ ಆಫ್ ಟ್ರೀಟ್ಮೆಂಟ್ ಯಾಕೆಂದರೆ ಫಸ್ಟ್ ನಮ್ಮದು ಪ್ರಯಾರಿಟಿ ಇದೆ ಕಿ ಹಿ ಶುಡ್ ಸರ್ವೈವ್ ಯಾಕೆಂದರೆ ಅವನು ಎಲ್ಲಿ ಹೋಗ್ತಾ ಇದ್ದ ಯಾರಿಗೆ ಅದು ಸ್ವಲ್ಪ ಇನ್ಫಾರ್ಮೇಷನ್ ಇದೆ ಕಿ ಅಂಟಿನಲ್ಲೆಸ್ ಅವನು ಪೂರ್ತಿ ಹೆಲ್ದಿ ಆಗ್ತಾ ನನಗೆ ಅವ್ರಿಗೆ ಕ್ವೆಶನ್ ಮಾಡೋದು ನಾವು ಇದು ಆ ಸ್ಟೇಜ್ಗೆ ಅವನು ನಾವು ತರಬೇಕು ನಾವು ಕಿ ದಟ್ ದಶ್ ಲೈಕ್ ವಿ ಶುಡ್ ಬಿ ಅಲೌಡ್ ಟು ಕ್ವೆಶನ್ ಇನ್ ಆ ಒಂದು ನಾವು ಅವ್ರದ್ದು ಆರೋಗ್ಯ ಆಗಲಿಕ್ಕೆ ನಮಗೆ ಅನ್ನಿಸಿದೆ ಚೇತರಿಕೆ ಆಗಲಿಕ್ಕೆ ಕೆಲವು ಅದು ಟೈಮ್ ಬೇಕಲೇಬೇಕು ಈಗ ಬರ್ನ್ ಕೇಸಲ್ಲಿ ನಾವು ಬಹಳ ಕೇರ್ಫುಲ್ ಇರಬೇಕಾಗತ್ತೆ ಯಾಕೆಂದರೆ ಸೆಕೆಂಡ್ರಿ ಇನ್ಫೆಕ್ಷನ್ ಬೇರೆ ಬೇರೆ ಇನ್ಫೆಕ್ಷನ್ ಆಗಿ ಜನ ಲೇಟರ್ ಎಸ್ತಿಲಿಕ್ಕೆ ಸಮಸ್ಯೆ ಆಗುತ್ತೆ ಸೊ ಫಸ್ಟ್ ಅವನು ಬದುಕೋದು ಬಹಳ ಇಂಪಾರ್ಟೆಂಟ್ ಇದೆ ಈಗ ಪುರುಷೋತ್ತಮ್ ಪೂಜಾರಿ ಅವರು ಅವ್ರಿಗೆ ಅವರು ನಿಜವಾಗಿ ಅವರು ಇದು ಒಂದು ಟೆರರ್ ಆ್ಯಕ್ಟು ಅವನು ವಿಕ್ಟಿಮ್ ಸೊ ಅವರಿಗೆ ನಾವು ಬೆಸ್ಟ್ ಆಫ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಮತ್ತು ಅವರಿಗೆ ಸರ್ಕಾರ ವತಿಯಿಂದ ಕಂಪನ್ಸೇಷನ್ ಏನಿದೆ ಒಂದು ಪ್ರೊವಿಷನ್ ಇದೆ ಇದು ಟೆರರ್ ರಿಲೇಟೆಡ್ ಕೇಸಸ್ನಲ್ಲಿ ಆ ಒಂದು ಕಂಪನ್ಸೇಷನ್ ನಾವು ಡಿ ಸಿ ಅವ್ರ ಮೂಲಕ ಅದು ಮಾಡಲಿಕ್ಕೆ ಏನದು ಮಾಡಬೇಕು ಅದು ನಾವು ಮಾಡ್ತೀವಿ ನಿನ್ನೆ ಅವರಿಗೆ ನಾವು ಮಾತಾಡಿದ್ದೀವಿ ಮತ್ತು ಅವರು ಅವ್ರದ್ದು ಸಂಬಂಧಿಗೆ ಕೂಡ ನಾವು ಮಾತಾಡಿದ್ವಿ ಸೊ ಅವ್ರಿಗೆ ಏನು ಸಮಸ್ಯೆ ಆಗಿದೆ ನಾವೆಲ್ಲರಿಗೆ ಅದು ನೋವು ಇದಕ್ಕೆ ಅದು ಒಂದು ಟೆರರ್ ಇದು ಈ ಇನ್ಸಿಡೆಂಟ್ನಲ್ಲಿ ಅವರಿಗೆ ಒಬ್ಬ ಅವ್ರದ್ದು ಆಟೋ ಕೂಡ ಡ್ಯಾಮೇಜ್ ಆಗಿದೆ ಮತ್ತು ಅವ್ರಿಗೆ ಅವ್ರದ್ದು ಆರೋಗ್ಯಕ್ಕೆ ಮತ್ತು ಮುಖ ಎಲ್ಲ ಸುಟ್ಟು ಹೋಗಿದೆ ಮತ್ತು ಕೈ ಏಡೇನಿದ್ದಕ್ಕೆ ಅದು ಸ್ವಲ್ಪ ಸಮಸ್ಯೆ ಆಗಿದೆ ನಮಗೆ ಅನ್ನಿಸಿದಕ್ಕೆ ಅವರು ಬಹಳ ಬೇಗನೆ ಗುಣಮುಖ ಆಗ್ತಾರೆ ನಾವೆಲ್ಲ ನಾವು ಮಾಡ್ತೀವಿ ಮತ್ತು ಈ ತನಿಖೆ ಏನಿದೆ ಇನ್ನೂ ಮ್ಯಾಂಗ್ಳೂರು ಪೊಲೀಸ್ ಕಮಿಷನರ್ ಅವರು ಅಲ್ಲಿ ಮತ್ತು ಮೈಸೂರು ಪೊಲೀಸ್ ಕಮಿಷನರ್ ಅವ್ರಿಗೆ ಕೂಡ ನಾವು ಹೇಳ್ತಾ ಇದ್ದೀನಿ ಅಲ್ಲಿ ಕೆಲವು ಲಿಂಕ್ಸ್ ಇನ್ನೂ ಇದೆ ಅದು ನಾವು ಫುಲ್ ಅದು ನೋಡಬೇಕಾಗತ್ತೆ ಮತ್ತು ಔಟ್ಸೈಡ್ ಅವ್ರದ್ದು ಮೂವ್ಮೆಂಟ್ ಇದೆ ಕರ್ನಾಟಕದಿಂದ ಅದು ಕೂಡ ನಾವು ಅದರ ಬಗ್ಗೆ ಕೂಡ ನಮ್ಮ ಟೀಮ್ ಇದೆ ಮತ್ತು ನಾವು ಅಲ್ಲಿ ಕೂಡ ಕಲಿಸಿಬಿಟ್ಟು ಏನಾದರೂ ಲಿಂಕ್ ಇದ್ದರೆ ಅದು ನಾವು ನೋಡ್ತೀವಿ